ಸಿಎಂ ಕುಮಾರಸ್ವಾಮಿಗೆ ಕೇಳಿಸ್ತಾ ಇಲ್ವಾ ಅನ್ನದಾತರ ಅಳಲು? ಸಿಎಂ ಸಾಹೇಬ್ರೋ ರೈತರ ಪರ ಕಾಳಜಿ ವಿರುದ್ಧ ಭುಗಿಲೆದ್ದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಸಿಎಂ ಕುಮಾರಸ್ವಾಮಿಗೆ. ಹಾಗಾದ್ರೆ ಅನ್ನದಾತರ ಅಳಲು ಕೇಳಿಸ್ತಾ ಇಲ್ವಾ? ಸಿಎಂ ಸಾಹೇಬ್ರೇ ರೈತಪರ ಕಾಳಜಿ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಈಗ ಮಾತೆತ್ತಿದ್ರೆ ರೈತಪರ ಕಾಳಜಿ ಹೊಂದಿರುವಂತಹ ಸರ್ಕಾರ, ರೈತರ ಬಗ್ಗೆ ನಮಗೆ ಬಹಳ ಕಾಳಜಿ ಇದೆ ಅಂತ ಹೇಳ್ತಾ ಇದ್ದಂತಹ ಕುಮಾರಸ್ವಾಮಿ ಅವರಿಗೆ ರೈತರ ಅಳಲು ಹಾಗಾದ್ರೆ ಗೊತ್ತಾಗ್ತಾ ಇಲ್ವಾ? ನವೆಂಬರ್ 19ಕ್ಕೆ ಬೆಳಗಾವಿಗೆ ಬರ್ತೀನಿ ಅಂತ ಸಿಎಂ ಉಲ್ಟಾ ಹೊಡೆದಿದ್ದು ಯಾಕೆ, ಬರ್ತೀನಿ ಅಂತ ಹೇಳಿ ಆಮೇಲೆ ಯೂಟರ್ನ್ ಹೊಡೆದಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ. 3 ದಿನದಿಂದ ಪ್ರತಿಭಟನೆ ನಡೀತಾ ಇದೆ, ಆದರೆ ರೈತರ ಸಮಸ್ಯೆಯನ್ನ ಸಚಿವರಾದಿಯಾಗಿ ಯಾರೂ ಕೂಡ ಆಲಿಸಿಲ್ಲ. ಸಿಎಂ ಬೆಳಗಾವಿಗೆ ಬರಲೇಬೇಕು ಅಂತ ಅನ್ನದಾತರು ಪಟ್ಟು ಹಿಡಿದಿದ್ದಾರೆ. ಪ್ರೊಟೆಸ್ಟ್ ನಡೀತಾ ಇದ್ರು, ಜಾರಕಿಹೊಳಿ ಬ್ರದರ್ಸ್ಗೆ ಯಾವುದೇ ಚಿಂತೆ ಇದ್ದ ಹಾಗೆ ಕಾಣ್ತಾ ಇಲ್ಲ. ಜಾರಕಿಹೊಳಿ ಸೋದರರ ವಿರುದ್ಧವೂ ಕೂಡ ರೈತರ ಆಕ್ರೋಶ ಹೆಚ್ಚಾಗಿದೆ. ಬರೀ ರಾಜಕೀಯ ಮಾಡೋದಕ್ಕೆ ಮಾತ್ರ ರಾಜಕಾರಣಿಗಳು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರ ಸಮಸ್ಯೆ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕೃಷಿ ಸಚಿವರಿಗೂ ಕಬ್ಬು ಬೆಳೆಗಾರರ ಸಮಸ್ಯೆ ಕೇಳಿಸ್ತಾ ಇಲ್ವಾ? ಬಾಗಲಕೋಟೆ ಬೆಳಗಾವಿಯಲ್ಲಿ ಹೋರಾಟ ನಡೀತಾ ಇದ್ರೂ ಕೂಡ ಎಲ್ಲರೂ ನೋಡಿಯೂ ಸುಮ್ಮನಾಗಿದ್ದಾರೆ, ಗಪ್ಚುಪ್ ಆಗಿದ್ದಾರೆ. ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗೆ ಬೆಂಕಿ ಇಟ್ಟು ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ನಡೀತಾ ಇರುವಂತಹ ಹೋರಾಟ, ಮುಖ್ಯಮಂತ್ರಿಗಳು ಆ ಕಡೆ ತಲೆ ಹಾಕಿಲ್ಲ, ಸಂಬಂಧಪಟ್ಟ ಸಚಿವರು ತಲೆ ಹಾಕಿಲ್ಲ, ಆ ಭಾಗದಲ್ಲಿರುವಂತಹ ಶಾಸಕರು ಸಚಿವರು ಕೂಡ ರೈತರ ಬಗ್ಗೆ ಕಾಳಜಿಯನ್ನ ತೋರಿಸ್ತಾ ಇಲ್ಲ. ಓಟ್ ಬೇಕು ಅಂತ ಅಂದಾಗ, ಚುನಾವಣೆ ಹತ್ರ ಬಂದಾಗ ಮಾತ್ರ ರೈತಪರ ಕಾಳಜಿಯನ್ನ ತೋರುವಂತಹ ನಮ್ಮ ರಾಜಕಾರಣಿಗಳು ಈಗ್ಯಾಕೆ ಸುಮ್ಮನಿದ್ದಾರೆ? ಮುಖ್ಯಮಂತ್ರಿಗಳಿಗೆ ಅನ್ನದಾತರ ಅಳಲು ಕೇಳಿಸ್ತಾ ಇಲ್ವಾ? ಕಣ್ಣೀರ್ ಹಾಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ರೈತರು. ಸಿಎಂ ಸಾಹೇಬ್ರ ರೈತಪರ ಕಾಳಜಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ, ಪಟ್ಟು ಹಿಡಿದಿದ್ದಾರೆ ಅನ್ನದಾತರು ಮುಖ್ಯಮಂತ್ರಿಗಳು ಬರಲೇಬೇಕು ಅಂತ. ನವೆಂಬರ್ 19ಕ್ಕೆ ಬೆಳಗಾವಿಗೆ ಬರ್ತೀನಿ ಅಂತ ಹೇಳಿದ್ರು ಸಿಎಂ, ಆದ್ರೆ ಈಗ ಉಲ್ಟಾ ಹೊಡೆದಿದ್ದಾರೆ ಯಾಕೆ? ಯಾವ ನಾಯಕರಿಗೂ ರೈತರ ಬಗ್ಗೆ ಚಿಂತೆ ಇಲ್ವಾ? ಸಿಎಂ ಬೆಳಗಾವಿಗೆ ಬರಲೇಬೇಕು ಅಂತ ಅನ್ನದಾತರು ಪಟ್ಟು ಹಿಡಿದಿದ್ದಾರೆ. ಯಾವೊಬ್ಬ ಶಾಸಕ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಕೂಡ ರೈತರ ಸಮಸ್ಯೆಯ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. 3 ದಿನದಿಂದ ಅಹೋರಾತ್ರಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಪ್ರತಿಭಟನೆ ನಡೆಸ್ತಾ ಇದ್ದ ರೈತರು ಈಗ ತಮ್ಮ ತಾಳ್ಮೆ ಕಳ್ಕೊಂಡಿದ್ದಾರೆ. ಇಷ್ಟಾದ್ರೂ ಕೂಡ ಆ ಕಡೆ ಯಾರೂ ತಲೆ ಹಾಕ್ತಾ ಇಲ್ಲ. ಸಿಎಂ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಕೃಷಿ ಸಚಿವರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದರ ಬಗ್ಗೆಯೂ ಕೂಡ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಬೆಳಗಾವಿಗೆ ಬರಲೇಬೇಕು, ಬರೋ ತನಕ ಹೋರಾಟದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ರೈತರ ಕಷ್ಟವನ್ನ ಕೇಳೋರು ಯಾರು? ಒಂದ್ ಕಡೆ ಮುಖ್ಯಮಂತ್ರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಈ ಕಡೆ ಸಂಬಂಧಪಟ್ಟ ಸಚಿವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆ ಭಾಗದಲ್ಲಿ ಅತ್ಯಂತ ಪ್ರಭಾವಿ ಅಂತ ಕರೆಸ್ಕೊಳ್ಳೋ ಜಾರಕಿಹೊಳಿ ಬ್ರದರ್ಸ್ ಕೂಡ ರೈತರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ರೈತರ ವಿಚಾರವನ್ನ ಕೇವಲ ರಾಜಕೀಯಕ್ಕಾಗಿ ಮಾತ್ರ ಎಳೆದು ತರ್ತಾ ಇದ್ದಾರ ನಮ್ಮ ರಾಜಕಾರಣಿಗಳು? ಕೃಷಿ ಸಚಿವರಿಗೂ ಕೂಡ ಇದು ಯಾವುದು ಗಮನಕ್ಕೆ ಬರ್ತಾ ಇಲ್ವಾ, ಅಥವಾ ಗೊತ್ತಿದ್ರು ಗೊತ್ತಿಲ್ಲದಂತೆ ಸುಮ್ಮನೆ ಕೂತಿದ್ದಾರ? ರೈತರು ತಾಳ್ಮೆ ಕಳ್ಕೊತಾ ಇದ್ದಾರೆ, ನಮ್ಮ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಕೇಳ್ತಾ ಇದ್ದಾರೆ, ಆದ್ರೆ ಇದ್ರ ಬಗ್ಗೆ ಯಾವೊಬ್ಬ ರಾಜಕಾರಣಿಯೂ ತಲೆ ಕೆಡಿಸ್ಕೊಳ್ಳದೆ ಇರೋದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಟ್ರ್ಯಾಕ್ಟರ್ಗೆ ಬೆಂಕಿ ಇಟ್ಟು ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. 4 ಟ್ರ್ಯಾಕ್ಟರ್ಗೆ ಬೆಂಕಿ ಇಟ್ಟಿದ್ರು, ಅದರಲ್ಲಿ 2 ಟ್ರ್ಯಾಕ್ಟರ್ ಅಂತೂ ಸಂಪೂರ್ಣ ಭಸ್ಮವಾಗಿದೆ. 2 ಟ್ರ್ಯಾಕ್ಟರನ್ನ ಆ ಬೆಂಕಿಯನ್ನು ಆನಂದಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಒಟ್ಟಾರೆ ಸಿಎಂ ಇಷ್ಟೆಲ್ಲ ಆದಮೇಲೆ ಹೇಳಿರೋದು, ನಾನು ಬರೋದಿಲ್ಲ ಬೆಳಗಾವಿಗೆ, ನೀವೇ ಬನ್ನಿ ಅಂತ ಹೇಳಿದ್ದಾರೆ. ಮಂಗಳವಾರ ರೈತರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಒಟ್ಟಾರೆ ರೈತರ ಆಕ್ರೋಶವನ್ನ ತಣಿಸುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಆದರೆ ಯಾರು ಅದಕ್ಕೆ ಮುಂದಾಗಬೇಕು? ಒಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಬೆಳಗಾವಿಗೆ ಹೋಗಿಲ್ಲ, ಮತ್ತೊಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ಕೂಡ ರೈತರನ್ನ ಭೇಟಿಯಾಗಿ ಮಾತನಾಡಿ ಅವರ ಸಮಸ್ಯೆ ಬಗೆಹರಿಸುವುದರ ಬಗ್ಗೆ ಚಿಂತನೆಯನ್ನ ನಡೆಸಿಲ್ಲ. ಕೃಷಿ ಸಚಿವರು ಕೂಡ ರೈತರ ಸಮಸ್ಯೆ ಏನು, ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಎಷ್ಟರ ಮಟ್ಟಿಗೆ ಈ ಒಂದು ಸಮಸ್ಯೆಯಲ್ಲಿ ಬೆಂದು ಹೋಗಿದ್ದಾರೆ ಅದ್ರ ಬಗ್ಗೆ ಕೃಷಿ ಸಚಿವರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿರೋದು. ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು, ಈಗ ನಾನು ಬರೋದಿಲ್ಲ, ನೀವೇ ಬನ್ನಿ ಬೆಂಗಳೂರಿಗೆ ಅಂತ ಹೇಳಿದ್ದಾರಂತೆ. ಆದರೆ ರೈತರು ಇದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದ್ರೆ ಮುಖ್ಯಮಂತ್ರಿಗಳ ಈ ಸ್ಥಳಕ್ಕೆ ಬರೋ ತನಕ ನಾವು ಕದಲೋದಿಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ.
ಕಬ್ಬು ತುಂಬಿರುವಂತಹ ಟ್ರ್ಯಾಕ್ಟರ್ಗಳು ಅಲ್ಲಿ ನಿಂತಿದೆ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ರೈತರ ಆಕ್ರೋಶ ಎಲ್ಲೆ ಮೀರ್ತಾ ಇದೆ, ತಾಳ್ಮೆಯನ್ನ ಕಳ್ಕೋತಾ ಇದ್ದಾರೆ. ಕಬ್ಬು ತುಂಬಿರುವಂತಹ ಟ್ರ್ಯಾಕ್ಟರ್ಗೆ ರೈತರು ಬೆಂಕಿ ಇಟ್ಟು ಹೋರಾಟವನ್ನ ನಡೆಸ್ತಾ ಇದ್ದಾರೆ, ಕಣ್ಣೀರ್ ಹಾಕೊಂಡು ಹೋರಾಟವನ್ನ ನಡೆಸ್ತಾ ಇದ್ದಾರೆ ರೈತರು. ಸಿಡಿದೆದ್ದ ಅನ್ನದಾತನನ್ನ ಸಮಾಧಾನ ಪಡಿಸೋರು ಯಾರು? ಹಾಗಾದ್ರೆ ಚುನಾವಣೆ ಹತ್ರ ಬಂತು, ಓಟ್ ಬೇಕು ಅಂದಾಗ ರೈತರನ್ನ ಮುಂದೆ ಬಿಡೋ ನಮ್ಮ ರಾಜಕಾರಣಿಗಳು ರೈತರಿಗೆ ಸಮಸ್ಯೆ ಆಗಿದೆ ಅಂತ ಅಂದಾಗ ಯಾಕೆ ಮುಂದೆ ಬರೋದಿಲ್ಲ, ಯಾಕೆ ಹಿಂದೆ ಸರಿತಾ ಇದ್ದಾರೆ? ಬೆಳಗಾವಿಯಲ್ಲಿ ಅತ್ಯಂತ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿರುವಂತಹ ಜಾರಕಿಹೊಳಿ ಬ್ರದರ್ಸ್ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಇದು ರೈತರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋದು. ಹಾಗಾದ್ರೆ ಸರ್ಕಾರದ ಮುಂದಿನ ಹೆಜ್ಜೆ ಏನು? ರೈತರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ, ಅವರ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಸರ್ಕಾರ ಯಾವ ರೀತಿ ಹೆಜ್ಜೆಯನ್ನ ಇಡುತ್ತೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ರೈತರು ತಾಳ್ಮೆ ಕಳ್ಕೋತಾ ಇದ್ದಾರೆ, 3 ದಿನದಿಂದ ನಡೆಸ್ತಾ ಇರುವಂತಹ ಹೋರಾಟ, ಅಹೋರಾತ್ರಿ ಧರಣಿ ನಡೆಸ್ತಿದ್ದಾರೆ, ಯಾಕೆ ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ಮುಖ್ಯಮಂತ್ರಿಗಳು, ಕೃಷಿ ಸಚಿವರು, ಆ ಭಾಗದ ಪ್ರಭಾವಿ ಸಚಿವರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಯಾಕೆ? ಮೇಡಮ್, ಒಂದ್ ಈ ಸಂದರ್ಭದಲ್ಲಿ ನಾವ್ ಏನ್ ಹೇಳ್ಬೇಕಂದ್ರೆ 13-14 ಹಿಡ್ಕೊಂಡ್ರೆ ಇಲ್ಲಿವರೆಗೆ ಬೆಲೆ ನಿಗದಿ ಆಗೇ ಇಲ್ರಿ. ಓಕೆ, ಇಲ್ಲಿವರೆಗೆ ಎಫ್ ಆರ್ ಪಿ ಸಹಿತ ಅವರು ಫ್ಯಾಕ್ಟರಿ ಮಾಲಕರು ನಮ್ಮ ಈ ಬೆಳಗಾವಿ ಜಿಲ್ಲೆ ಆಯ್ತು, ಬಾಗಲಕೋಟೆ ಜಿಲ್ಲೆ ಆಯ್ತು, ಯಾರು ಎಫ್ ಆರ್ ಪಿ ಸಹಿತ ಕೊಟ್ಟಿಲ್ರಿ. ಓಕೆ, ಯಾಕಂತಂದ್ರಿ, ಇವರು ಏನಾಗ್ಬಿಟ್ಟಾರಂದ್ರಿ, ಪ್ರಭಾವಿ ನಾಯಕರು, ಶಾಸಕರು, ಸಂಸದರು ಅವರೇ ಫ್ಯಾಕ್ಟರಿ ಮಾಲಕರು. ಇದಕ್ಕಾಗಿ ರೈತರು ಇನ್ನೂ ಆದ್ರೂ ಸಹಿತ ಫ್ಯಾಕ್ಟರಿ ಚಾಲು ಆದ್ರೂ ಸಹಿತ 2018-19 ಆದ್ರೂ ಇನ್ನೂ ಆದ್ರೂ ಸಹಿತ ಬೆಲೆ ನಿಗದಿ ಆಗಿಲ್ಲ. ಓಕೆ, ಈಗ ಬೆಲೆ ನಿಗದಿ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇರೋದು. ಹೌದ್ರಿ, ಮತ್ತ ಒಂದು ಬೆಲೆ ನಿಗದಿ ಮತ್ತು ಬಾಕಿ ಬೆಲೆ ರೈತರಿಗೆ, ಫ್ಯಾಕ್ಟರಿಯಲ್ಲಿ ಉಳಿದಂತ ಬಾಕಿ ಬೆಲೆ ಸಹಿತ ರೈತರಿಗೆ ಕೊಡಬೇಕು ಅಂತ ಅನ್ನೋದ್ರು ಸಹಿತ ಹೋರಾಟ. ಬಾಕಿ ಹಣ ಪಾವತಿ ಮಾಡಬೇಕು, ಬೆಂಬಲ ಬೆಲೆ ಕೂಡ ನಿಗದಿ ಮಾಡಬೇಕು. ಹೌದ್ರಿ, ಯಾಕಂತಂದ್ರಿ, ಒಂದು 13-14 ಆದಂತ ಎಸ್ ಎ ಪಿ ಕಾನೂನನ್ನ ಸಹಿತ ರದ್ದುಗೊಳಿಸಿದವ್ರಿ. ಈಗ ನಾವೇನಂತೀವಿ, ಎಸ್ ಎ ಪಿ ಕಾನೂನು ಜಾರಿಗೆ ಮಾಡ್ರಿ, ಕಬ್ಬಿನ ಬೆಲೆ ನಿಗದಿ 4-5 ವರ್ಷ ಸತತ ಹೋರಾಟ್ರಿ. ನಾವು ಇದು 3-4 ದಿವಸದಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ, ಇದು ಸತತ 4 ವರ್ಷಗಳಿಂದ ಇದ್ರೂ ಸಹಿತ್ರಿ, ಯಾರೂ ಒಬ್ರು ಸಿ ಎಂ ಅವ್ರಾಗಲ್ರಿ, ಸಂಸದರು ಇಲ್ರಿ, ಉಸ್ತುವಾರಿ ಅವ್ರು ಇಲ್ರಿ, ಯಾರೂ ರೈತರನ್ನ ಯಾರೂ ನೋಡೇ ಇಲ್ರಿ. ಓಕೆ, ಈಗ ಹೋರಾಟ ನಡೀತಾ ಇದೆ, ಆದ್ರೆ ಯಾರು ಕೂಡ ಆ ಕಡೆ ತಲೆ ಹಾಕ್ತಾ ಇಲ್ಲ. ಮುಖ್ಯಮಂತ್ರಿಗಳು 19 ಬರಬೇಕಾಗಿತ್ತು, ಅವರು ಕೂಡ ಬಂದಿಲ್ಲ. ಈಗ ಏನ್ ಹೇಳಿದಾರೆ, ಏನ್ ಬೆಂಗಳೂರಿಗೆ ಬರೋದಕ್ಕೆ ಹೇಳಿದಾರ ರೈತರನ್ನ? ಮೇಡಮ್, ಅವರೇ ಖುದ್ದಾಗಿ ಸಿ ಎಂ ಸಾಹೇಬರು ಬೆಳಗಾವಿಗೆ ಬಂದು ಬೆಳಗಾವಿ ಮತ್ತು ಬಾಗಲಕೋಟೆ ಕಬ್ಬು ಬೆಳೆಗಾರ ಎಲ್ಲಾ ರೈತರನ್ನ ಕೂಡಿಸಿ ಅದನ್ನ ಮನವೊಲಿಸಿ ಅದನ್ನ ಬೆಲೆ ನಿಗದಿ ಮಾಡ್ತೀವಿ ಅಂತ ಅವರೇ ಹೇಳಿದ್ರು. ಇವತ್ತು ಅವರು ನಿನ್ನೆ ನ್ಯೂಸ್ ನಾವು ನೋಡಿದೀವಿ, ಇಲ್ಲ ನೀವು ಮಂಗಳವಾರ ದಿವಸ ಬೆಂಗಳೂರಿಗೆ ಬರಬೇಕು ಆ ತರ ಈ ತರ ಅಂತಂದ್ರೆ, ನಾವು ರೈತರ ನೋವ 4-5 ವರ್ಷಗಳಿಂದ ಇದನ್ನ ನೋವ ಇನ್ನೂ ಇವರು ಸ್ಪಂದಿಸ್ಲಿಕ್ಕೆ ತಯಾರಿಲ್ರಿ. ಸಂಪೂರ್ಣ ಸಾಲ ಮನ್ನಾ ಅಂತ ಹೇಳಿದ್ರು, ಅದ್ರದ್ದು ಸಹಿತ ಇವರು ಸ್ಪಂದಿಸ್ಲಿಕ್ಕೆ ತಯಾರಿಲ್ರಿ. ಅಲ್ಲ, ಈಗೇನು ನೀವು ಮಂಗಳವಾರ ಬೆಂಗಳೂರಿಗೆ ಬರೋರಿದ್ದೀರಾ ಹಾಗಾದ್ರೆ, ಅಥವಾ ಏನ್ ಕಮ್ಯುನಿಕೇಟ್ ಮಾಡ್ತೀರಾ ಮುಖ್ಯಮಂತ್ರಿಗಳಿಗೆ, ನೀವೇ ಬನ್ನಿ ಸ್ಥಳಕ್ಕೆ ಅಂತ? ಸರ್, ಒಂದ್ ಮೇಡಮ್, ಒಂದ್ ನಾವು ಅವರು ಸಿ ಎಂ ಸಾಹೇಬ್ರು ಒಂದ್ ಮನವಿ ಏನ್ ಮಾಡ್ಕೋತೀವಿ ಅಂತ, ಎಲ್ಲಾ ರೈತರ ನೋವ ಅವರು ಸಿ ಎಂ ಸಾಹೇಬ್ರು ಬಂದು ಬೆಳಗಾವಿ ಆಯ್ತು, ಬಾಗಲಕೋಟೆ ಆಯ್ತು, ಇಲ್ಲಿ ಬಂದ ರೈತರಿಗೆ ಒಂದು ಬೆಲೆ ನಿಗದಿ ಮಾಡಿ ಹೋದ್ರ ರೈತರಿಗೆ ಸ್ವಲ್ಪ ಮಟ್ಟಿಗಾದ್ರೂ ಸಹಿತ ನಮಗ ಒಂದ್ ಖುಷಿ ಆಗ್ತದ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಓಕೆ, ಈಗ ಆ ಭಾಗದಲ್ಲಿ ಈಗ ಜಾರಕಿಹೊಳಿ ಬ್ರದರ್ಸ್ ಆಗಿರ್ಬೋದು, ಕೃಷಿ ಸಚಿವರು ಯಾರಾದ್ರೂ ರೈತರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಏನಾದ್ರೂ ಮಾಡಿದ್ರ, ಅವ್ರ ಸಮಸ್ಯೆ ಏನು ಎತ್ತ ಅಂತ ಏನಾದ್ರು ಕೇಳಿದಾರ? ಇಲ್ಲಿಯವರೆಗೆ ಮೇಡಮ್ ಈ ತರ ಯಾರು ಆಗ್ಲಿ, ನಾವು ನಿಮ್ ಹೇಳಿಬಿಟ್ಟಿವ್ರಿ, ಒಬ್ರು ಶಾಸಕರು ಸಂಸದರು ಆಗ್ಲಿ ಈ ತರ ಮಧ್ಯಸ್ಥಿಕೆ ವಹಿಸಿ ನಾವು ಮಾಡ್ತೀವಿ, ಸಿ ಎಂ ಸಾಹೇಬರು ಸಹಿತ ಏನ್ ಹೇಳಿದ್ರು ಆ ಮಾತನ್ನ ಸಹಿತ ಅವರು ಉಳಿಸ್ಕೊಳ್ಳಿಲ್ರಿ ಮೇಡಮ್. ಓಕೆ, ಎಸ್, ಥ್ಯಾಂಕ್ ಯು ರಾಘವೇಂದ್ರ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ.